ಎಲ್ಲರಿಗೂ ನಮಸ್ಕಾರ. ಸುಸ್ಥಿರ ಜೀವನೋಪಾಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀನು ನೋಡ್ತಾ ಇರೋದು ಒಂದು ವಿಚಿತ್ರವಾದ ಮತ್ತು ವಿಸ್ಮಯವಾದ ಹಣ್ಣಿದೆ ನೋಡಿ. ಈಗ ಇದು ಔಟ್ ಸೈಡಿಂದ ನೋಡಿದ್ರೆ ಇದೊಂದು ಕಿತ್ತಲೆ ಹಣ್ಣು ಥರ ಕಾಣುತ್ತೆ ಅಥವಾ ನಿಂಬೆ ಹಣ್ಣು ಥರ ಕಾಣುತ್ತೆ, ಆದರೆ ಇದು ನಿಂಬೆಹಣ್ಣು ಅಲ್ಲ. ಇದನ್ನು ಕಟ್ ಮಾಡಿದಾಗ ಸಪೋಟ ಬೀಜ ಕಾಣುತ್ತೆ, ಸಪೋಟದ ಹಣ್ಣು ಥರ ಕಾಣುತ್ತೆ, ಆದರೆ ಇದು ಸಪೋಟ ಅಲ್ಲ. ಹಾಗಾದರೆ ಈ ಹಣ್ಣು ವಿಸ್ಮಯವಾದ ಹಣ್ಣು ಯಾವುದು? ಇದನ್ನು ಇತ್ತೀಚೆಗೆ ಕೇರಳದಲ್ಲಿ ಎಲ್ಲ ಕಡೆ ಬೆಳೀತಿದ್ದಾರೆ. ಯಾಕೆಂದರೆ ಇದನ್ನು ಶೇಟ್ರಿ ಅಂದರೆ ಇದು 30 ಡಿಗ್ರಿ ಒಳಗೆ ಎಲ್ಲಿ ತೇವಾಂಶ ಇರುತ್ತೋ ಅಲ್ಲಿ ಜಾಸ್ತಿ ಬೆಳೀಬೋದು ಅಂತ ಹೇಳಿದ್ದಾರೆ. ಆದರೆ ನಾವು ಈ ಕಡೆ ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಇಲ್ಲಿಂದ ನಾವು ಹಣ್ಣು ನೋಡೋಕೆ ಹೋಗಿದ್ದು, ಇದನ್ನು ಬೆಳೆದಿರೋದು ಎಲ್ಲಿ ಅಂದರೆ ಬಳ್ಳಾರಿಯ ಹೂವಿನಡಗಲಿ ತಾಲೂಕಲ್ಲಿ ಒಬ್ಬರು ರೈತರು ಬೆಳೆದಿದ್ದಾರೆ. ಬನ್ನಿ, ಅವರ ಅನುಭವ ನಾವೀಗ ತಿಳ್ಕೊಂಡು ಬರೋಣ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಅಬ್ಯೂ ಅಂತ. ಈ ಅಬ್ಯೂ ಆ್ಯಕ್ಚುಲಿ ಬಂದು ಇದು ಸಪೋಟ ಫ್ಯಾಮಿಲಿ. ಸಪೋಟ ಫ್ಯಾಮಿಲಿ ಆದ್ರೂ ಇದು ಒಂಥರ 30 ಡಿಗ್ರಿ ಟೆಂಪ್ರೇಚರಿಂದ ಕೆಳಗಡೆ ಬರ್ತಕ್ಕಂಥ ಗಿಡ ಅಂತ ಅಂದ್ಕೊಂಡಿದ್ವಿ ನಾವು. ಇತ್ತೀಚಿನ ದಿನದಲ್ಲಿ ಇದನ್ನು 38 ಡಿಗ್ರಿ ತನಕನೂ ಬೆಳಿಬೋದಂತ ಇವರು ತೋರಿಸಿದ್ದಾರೆ. ಸೊ ಈ ಗಿಡ ನಾವು ಹಾಕಿದ್ದೀವಿ. ಬಟ್ ಇಲ್ಲಿ ಹೂವಿನ ಅಡಗಲಿ ಹತ್ರ, ತಮ್ಮ ಹೆಸರು ಸರ್? ವೇಣುಗೋಪಾಲ್. ವೇಣುಗೋಪಾಲ್ ಅಂತ. ಸೊ ಇವರು ಇಲ್ಲಿ ಒಂದು ಮಿಕ್ಸ್ಡ್ ಆರ್ಚರ್ಡ್ ಮಾಡಿದ್ದಾರೆ, ಮಾವು, ಬಾಳೆ, ಲಾಂಗಾನು ಇದೆಲ್ಲ ಸೇರಿ. ಸೊ ಇದು 3ನೇ ವರ್ಷಕ್ಕೆ ಒಳ್ಳೆ ಹಣ್ಣು ಬಂದಿದೆ, ಮತ್ತು ಹಲವಾರು ಚಾಲೆಂಜಸ್ಗಳು ಕೂಡ ಇವ್ರ ಮುಂದೆ ಎದುರಾಗಿದ್ದಾವೆ. ಸೊ ಇದನ್ನು ನೋಡೋದಕ್ಕೋಸ್ಕರ ನಾವು ಚಾಮರಾಜನಗರದಿಂದ ಇಲ್ಲಿ ಬಂದಿದ್ದೀವಿ. ಸೊ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಈ ರೀತಿ ಹೊಸ ಹೊಸ ತಳಿಗಳು, ಯಾಕೆಂದರೆ ಇತ್ತೀಚಿನ ದಿನಕ್ಕೆ ತುಂಬ ಜನ ಅಗ್ರಿಕಲ್ಚರಿಗೆ ಬರ್ತಾಯಿದ್ದಾರೆ, ಬಟ್ ಒಂದೇ ಮಾಮೂಲಿ ತೆಂಗು ಹಾಕ್ತಾರೆ, ಮಾವು ಹಾಕ್ತಾರೆ, ಅಡಿಕೆ ಹಾಕ್ತಾರೆ. ಈ ರೀತಿ ಎಕ್ಸ್ಪೆರಿಮೆಂಟ್ಗಳಿಗಿಂತ, ಕಾಮನ್ ಆಗಿ ನಡೆಸೋದಕ್ಕಿಂತ ಈ ರೀತಿ ಹೊಸ ಹೊಸ ತಳಿಗಳ ಮೇಲೆ ಅನ್ವೇಷಣೆ ಆದಾಗ ಇನ್ನು ಫ್ಯೂಚರಲ್ಲಿ ಏನಾಗುತ್ತೆ, ಸಾಂಪ್ರದಾಯಿಕ ಬೆಳೆಯನ್ನು ಬಿಟ್ಟು ಹೊಸ ಥರದ ತಲೆಮಾರುಗಳು ಹೊಸ ಅಧ್ಯಯನ ಮಾಡಿ ಹೊಸ ಹಣ್ಣುಗಳನ್ನು ಸಮಾಜಕ್ಕೆ ಪರಿಚಯಿಸೋದ್ರ ಮುಖಾಂತರ ಹೊಸ ಆರ್ಥಿಕತೆಯನ್ನು ಬೆಳೆಸ್ಬೋದು. ಸೊ ಹಾಗಾಗಿ ಈ ಥರದ ಹೊಸ ಅಭಿರುಚಿ ಇರತಕ್ಕಂಥ ರೈತರ ಪರಿಚಯ ಮಾಡೋ ದೃಷ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕೊನೆಯಲ್ಲಿ ಇದರ ಉಪಯೋಗಗಳ ಬಗ್ಗೆ ಹೇಳಬೇಕು ಅಂದರೆ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಕಂಡಿಟ್ಟಿದೆ, ಮತ್ತು ಹೆಚ್ಚಿನ ವಿಮಿನ್ ಪವರ್ ಇದೆ, ಹೆಚ್ಚಿನ ನಾರಿನಂಶ ಇದೆ. ಮತ್ತು ಬ್ರೆಜಿಲಲ್ಲಿ ಇದು ಜಾಸ್ತಿ ಬಳಸೋದು ಯಾಕೆಂದರೆ ಕಾಮನ್ ಡಿಸ್ಗೆ ಬಳಸ್ತಾರೆ, ಫಾರ್ ಎಕ್ಸಾಂಪಲ್ ಕಾಫ್ ಮತ್ತು ಉಸಿರು ತೊಂದರೆಗೆ ಅದು ಕೂಡ ಬಳಸ್ತಾರೆ. ಇನ್ನೊಂದು ಲಾಸ್ಟ್ ಉಪಯೋಗ ಬಂದು ಇದರಲ್ಲಿ ವಿಟಮಿನ್ B3 ಜಾಸ್ತಿ ಇದೆ. ನೋಡಿದ್ರಲ್ಲ ಈ ಅಬಿಯು ಹಣ್ಣಿನ ಉಪಯೋಗಗಳು, ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.